ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ದಿನದ ವಸ್ತು ವಿಚಾರ ಏನಿದೆ ಅಂದರೆ, ಪ್ರಬೋಧಿನಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಪ್ರಬೋಧಿನಿ ಗುರುಕುಲ ಎಲ್ಲಿ ಬರ್ತಂದರೆ, ಚಿತ್ರಕೂಟ, ಅದ್ದಡ ಗ್ರಾಮ, ಹರಿಹರಪುರ ಅಂಚೆ, ಹರಿಹರಪುರ ಅಂಚೆ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಪ್ರಬೋಧಿನಿ ಗುರುಕುಲ ಬರುವಂಥದ್ದು. ಪ್ರಬೋಧಿನಿ ಗುರುಕುಲದಲ್ಲಿ 2023 ಮತ್ತು 24ನೇ ಸಾಲಿನ ಶೈಕ್ಷಣಿಕ ಅಧ್ಯಯನ ಮಾಡಲು ಆಸಕ್ತಿ ಇರುವಂತಹ ಗಂಡು ಮಕ್ಕಳಿಗೆ, ವಿಶೇಷವಾಗಿ ಇದು ಗಂಡು ಮಕ್ಕಳಿಗೆ ಅರ್ಜಿಗಳು ದೊರೆಯುತ್ತವೆ. ಪ್ರಬೋಧಿನಿ ಗುರುಕುಲ ವಿಳಾಸಕ್ಕೆ 305 ರೂಪಾಯಿ MO ಕಳಿಸುವ ಮೂಲಕ ಅರ್ಜಿಗಳನ್ನು ಪಡೆದುಕೊಳ್ಳಬಹುದು. ಈ ಭರ್ತಿ ಮಾಡಿದಂಥ ಅರ್ಜಿಗಳನ್ನು 15/3/2023 ದಿನಾಂಕದ ಒಳಗೆ ನೀವು ಅರ್ಜಿಗಳನ್ನು ಭರ್ತಿ ಮಾಡಿ ಕಳಿಸ್ಬೇಕಾಗುತ್ತೆ. 15/3/2023 ಈ ದಿನಾಂಕದ ಒಳಗೆ ನೀವು ಅರ್ಜಿಗಳನ್ನು ಭರ್ತಿ ಮಾಡಿ ಕಳಿಸ್ಬೇಕಾಗುತ್ತೆ. ಆಮೇಲೆ ಎಮ್ ಒ ಕಳಿಸ್ಬೇಕು. ನೀವು 350 ರೂಪಾಯಿ ಎಮ್ ಒ ಕಳಿಸಿದ್ರೆ ಅವರು ಅರ್ಜಿ ಕಳಿಸ್ತಾರೆ, ಅದನ್ನು ಫಿಲಪ್ ಮಾಡಿ ಕಳಿಸ್ಬೇಕು. ಅದಂತರ ತಂದೆ ತಾಯಿ ಮತ್ತು ಮಗು ಸಂದರ್ಶನಕ್ಕೆ ಕರೀತಾರೆ, ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಅವರು ಸೂಕ್ತವಾದ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡಿಬಿಟ್ಟು, ಸಂದರ್ಶನ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊತಾರೆ. ಈ ಗುರುಕುಲದಲ್ಲಿ ಎಂಥ ಮಕ್ಕಳನ್ನು ಸ್ವೀಕಾರ ಮಾಡ್ತಾರೆ ಅಂದರೆ, ಗುರುಕುಲದಲ್ಲಿ 12 ವರ್ಷದ ಅವಧಿಯವರೆಗೆ ಕಲಿಕೆ ಇರುತ್ತೆ. ಇಲ್ಲಿ ಸೇರಿದ ಮೇಲೆ 12 ವರ್ಷ ಕಲಿಬೇಕಾಗುತ್ತೆ, ಒಂದನೇದು. ಎರಡನೇದು, ಇಲ್ಲಿಯ ವಿಷಯ ವೇದ, ವಿಜ್ಞಾನ, ಯೋಗ, ಕೃಷಿ ಮತ್ತು ಕಲಾ. ಅಂದರೆ ಇದು ಪಂಚಮುಖಿ ಶಿಕ್ಷಣವಾಗಿರುತ್ತದೆ. ವೇದ, ವಿಜ್ಞಾನ, ಯೋಗ, ಕೃಷಿ ಮತ್ತು ಕಲಾ ಇದನ್ನು ಕಲಿಸಿಕೊಡಲಾಗುತ್ತೆ. ಎಂಥ ವಿದ್ಯಾರ್ಥಿಗಳು ಅರ್ಹರು ಅಂದರೆ, 5ನೇ ತರಗತಿ ಎಕ್ಸಾಮ್ ಬರೆದು 11 ವರ್ಷ ತುಂಬಿದಂತಹ ಗಂಡು ಮಕ್ಕಳಿಗೆ ಇಲ್ಲಿ ಪ್ರವೇಶವಿರುತ್ತದೆ. ಆಮೇಲೆ ಇಲ್ಲಿ ಅರಿಷ ಪರಂಪರೆ ಆಧ್ಯಾತ್ಮ ಆಧಾರಿತ ಶಿಕ್ಷಣದೊಂದಿಗೆ ಗಣಿತ, ವಿಜ್ಞಾನ, ಇತಿಹಾಸ ಶಿಕ್ಷಣಗಳನ್ನು ನೀಡಲಾಗುತ್ತದೆ. ಸಂಸ್ಕೃತದಲ್ಲಿ ದೈನಂದಿನ ವ್ಯವಹಾರಕ್ಕೆ ಮತ್ತು ಶಾಸ್ತ್ರೀಯ ಅಧ್ಯಯನ ಪ್ರಾಶಸ್ತ್ಯವಿದೆ. ಅಂದರೆ ಇಲ್ಲಿ ಸೇರಿದಂಥವರು ಸಂಸ್ಕೃತವೇ ಆಡುಭಾಷೆಯಾಗಿರುತ್ತೆ, ಅವರು ಕಲಿಸಿಕೊಡ್ತಾರೆ, ಸಂಸ್ಕೃತದಲ್ಲೇ ವ್ಯವಹಾರ ಮಾಡಬೇಕಾಗುತ್ತೆ. ಆಮೇಲೆ ಶಾಸ್ತ್ರೀಯ ಅಧ್ಯಯನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ನೀವು ಎಮ್ಒವನ್ನು ಕಳಿಸಬೇಕಾದಂಥ ವಿಳಾಸ ಯಾವುದಂದ್ರೆ, ವ್ಯವಸ್ಥಾಪಕರು ಪ್ರಬೋಧಿನಿ ಗುರುಕುಲ, ಚಿತ್ರಕೂಟ, ಅದ್ದಡ ಗ್ರಾಮ, ಹರಿಹರಪುರ ಅಂಚೆ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪಿನ್ ಕ್ರಮಾಂಕ 577120. ಪಿನ್ ಕ್ರಮಾಂಕ 577120. ಸಂಪರ್ಕ ಮಾಡಬೇಕಾದಂಥ ಫೋನ್ ನಂಬರು 9845077851. ಇನ್ನೊಂದು 8762908110. ಮತ್ತೊಂದು ನಂಬರು 8296392063. ಆಮೇಲೆ ವೆಬ್ www.prabodhini gurukula.org. ನೀವು ಇಲ್ಲಿ ಸಂಪರ್ಕ ಮಾಡ್ಬೋದು. ಸ್ನೇಹಿತರೆ, ಯಾರು
ಯಾರಿಗೆ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು ಅಂತ ಆಸಕ್ತಿ ಇದೆ, ಇಂಥ ಒಂದು ಆಧ್ಯಾತ್ಮಿಕ ಮತ್ತು ರಾಷ್ಟ್ರ ನಿರ್ಮಾಣ ಮಾಡುವಂಥ, ಧರ್ಮ ರಕ್ಷಣೆ ಮಾಡುವಂಥ, ಮಾತಾಪಿತರನ್ನು ರಕ್ಷಣೆ ಮಾಡುವಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು, ಸುಸಂಸ್ಕೃತರನ್ನಾಗಿ ಮಾಡಬೇಕು ಅಂತ ಯಾರಿಗೆ ಆಸಕ್ತಿ ಇದೆ ಅಂತ ಅಂಥ ಪಾಲಕರು ತಮ್ಮ ಮಕ್ಕಳನ್ನು 5ನೇ ಕ್ಲಾಸ್ ಎಕ್ಸಾಮ್ ಬರೆದಂಥ ಮಕ್ಕಳನ್ನು ಈ ಒಂದು ಗುರುಕುಲಕ್ಕೆ ನಿಮಗೆ ಸೇರಿಸ್ಬೋದು. ನೀವಂತೂ ಕಲಿಯೋಕ್ಕಾಗಿಲ್ಲ, ಆದರೆ ನಿಮ್ಮ ಮಕ್ಕಳಿಗೆ ಆದರೂ ಕಲಿಸಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇಲ್ಲ, ನಾನು MBBS ಓದಿಸ್ಬೇಕು, ನಾನು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಅನ್ನೋದಾದರೆ ನೋಡಿ, ಗುರುಕುಲದ ಮಕ್ಕಳು ಯಾವುದರಲ್ಲಿ ಕಮ್ಮಿ ಇರೋದಿಲ್ಲ. ಪ್ರಾರಂಭದಲ್ಲಿ ಗುರುಕುಲ ಅಧ್ಯಯನ ಮಾಡಿ ಬಂದಂಥವರು ಸ್ವಲ್ಪ ಕಷ್ಟ ಅನುಭವಿಸ್ಬೋದು, ಸ್ವಲ್ಪ ತೊಂದರೆ ಬರ್ಬೋದು ಈಗಿನ ಪರಿಸರಕ್ಕೆ, ಆದರೆ ಮುಂದೆ ಅವರಿಗೆ ಅದ್ಭುತವಾದ ಭವಿಷ್ಯ ಇರುತ್ತೆ. ಯಾಕಂದರೆ ಈ ಮೆಕಾಲೆ ಶಿಕ್ಷಣದಲ್ಲಿ ಒಂದೇ ಮಾರ್ಗ, ಎಲ್ಲರಿಗೂ 40 ನಂಬರ್ ಹಂಗೆ ಅಂದರೆ ಎಲ್ಲರಿಗೂ 40 ನಂಬರ್ ಹಂಗಿದೆ, ಎಲ್ಲರಿಗೆ 35 ನಂಬರ್ ಪ್ಯಾಂಟ್ ಅಂದರೆ ಎಲ್ಲರಿಗೆ 35 ನಂಬರ್ ಪ್ಯಾಂಟೆ, ಈ ರೀತಿಯಾದಂಥ ಶಿಕ್ಷಣ ಇದು ಎಲ್ಲರಿಗೂ ಒಂದೇ. ಆದರೆ ಗುರುಕುಲ ಹಾಗಲ್ಲ, ಅವರ ಆಸಕ್ತಿಗೆ ತಕ್ಕಂತಹ ಶಿಕ್ಷಣ ಇರುತ್ತೆ. ಮೆಕಾಲೆ ಶಿಕ್ಷಣಕ್ಕೂ ಮತ್ತು ಗುರುಕುಲ ಶಿಕ್ಷಣಕ್ಕಿರುವ ವ್ಯತ್ಯಾಸ ಏನಂದರೆ, ಅಲ್ಲಿ ನಿರಂತರ ಗುರುವಿನ ಆಶ್ರಯದಲ್ಲಿ ಮಕ್ಕಳಿರ್ತಾರೆ, ಗುರುವಿನ ಆಶ್ರಯದಲ್ಲಿ ನಿರಂತರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡುವುದರಿಂದ, ಹಾಗೂ ಸಬ್ಜೆಕ್ಟ್ ಮ್ಯಾಟರ್ಗಳು ನಿರಂತರವಾಗಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ಮುಗಿಯೋವರೆಗೆ ಒಂದನ್ನೇ ಮಾಡೋದು, ಅದು ಮುಗಿದ ಮೇಲೆ ಬೇರೆದನ್ನು ಮಾಡುವಂಥದ್ದು. ಅಂದರೆ ಮಕ್ಕಳ ಒಂದು ಜ್ಞಾನಕ್ಕೆ ಪುರಸ್ಕಾರ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ, ಆದರೆ ಮೆಕಾಲೆ ಶಿಕ್ಷಣದಲ್ಲಿ ಆ ಥರ ಸಿಗೋದಿಲ್ಲ. ಆಸಕ್ತಿ ಇರುವಂಥ ಯಾವುದೇ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಆ ಮಗು ಮುಂದೆ ಹೋಗ್ಬೋದು ಗುರುಕುಲದಲ್ಲಿ. ಇಲ್ಲಿ ಹಾಗಲ್ಲ, ಎಲ್ಲರೂ ಎಲ್ಲದನ್ನೂ ಇದನ್ನು ಮಾಡಬೇಕಾಗುತ್ತೆ. ಆಮೇಲೆ ಹೊರಗಡೆ ಬಂದ ಮೇಲೆ ಮೆಕಾಲೆ ಶಿಕ್ಷಣದ ಓದಿ ಬಂದಂಥವ್ರಿಗೆ 15,000 20,000 ಸಂಬಳ ಬರ್ತಿರ್ಬೋದು, ಕೊನೆಯವರೆಗೂ ಅಷ್ಟೇ ಸಂಬಳ, ಅದೇ ಆಫೀಸ್ಗೆ ಹೋಗ್ಬೇಕು, ಮನೆಗೆ ಬರಬೇಕು, ತಿಂಗಳು ಒಂದ್ಸಲ ಸಂಬಳ ತಗೋಬೇಕು, ರಮ್ನಿದ್ದಿ ಮಾಡೋದು, ಹೆಂಡತಿ ಮಕ್ಕಳು ನೋಡು, ಇಷ್ಟರಲ್ಲೇ ಸೀಮಿತ ಆಗ್ತಾರೆ. ಆದರೆ ಗುರುಕುಲದಲ್ಲಿ ಓದಿದಂತಹ ವ್ಯಕ್ತಿಗಳು 100+ ಜನಕ್ಕೆ ಸಂಬಳವನ್ನು ಕೊಡುವಂತಹ, ಅಂದರೆ ಕೆಲಸಕ್ಕೆ ಇಟ್ಕೊಂಡು ಅವರಿಗೆ ಸಂಬಳವನ್ನು ಕೊಡುವಂಥ ಯೋಗ್ಯತೆಯನ್ನು ಪಡ್ಕೊತಾರೆ ಮುಂದೊಂದು ದಿವಸ. ಯಾಕೆಂದರೆ ಅಂಥವರೆಲ್ಲ ಇದ್ದಾರೆ, ಈಗ ಗುರುಕುಲದಿಂದ ಓದಿ ಬಂದವರು ಆ ರೀತಿಯಲ್ಲಿ ಇರೋರು ಇದ್ದಾರೆ, ನಿರ್ದೇಶನಗಳು ಇದ್ದಾವೆ. ಅದಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ಅವರು ಹೊರಗಡೆ ಬಂದಮೇಲೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಬಂದಾಗ ಸ್ವಲ್ಪ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋಬೋದು. ಆದರೆ ಇವತ್ತು ಸಮಾಜ ಬದಲಾಗ್ತಾ ಇದೆ, ಇವತ್ತು ಸತ್ಯದ ಕಡೆಗೆ, ಧರ್ಮದ ಕಡೆಗೆ, ರಾಷ್ಟ್ರಭಕ್ತಿ ರಾಷ್ಟ್ರೀಯತೆ ಕಡೆಗೆ ಜನ ವಾಲ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ದೇಶದಲ್ಲಿ. 60-65 ವರ್ಷಗಳಿಂದ ಇದ್ದಂಥ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿಗಳೇ ಬೇರೆ. ಹಾಗಾಗಿ ಈಗಿನ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಅಂದರೆ ನಾವು ಮಕ್ಕಳಿಗೆ ಗುರುಕುಲ ಶಿಕ್ಷಣ ಕೊಡೋದು ಅತಿ ಉತ್ತಮವಾಗಿದೆ. ಹಾಗಾಗಿ ಇದು ಫ್ರೀಯಾಗಿ ಕೊಡುವಂಥ ಶಿಕ್ಷಣ, 12 ವರ್ಷ ಅವರೇ ಫ್ರೀಯಾಗಿ ಕೊಡ್ತಾರೆ. ಸಮಾಜದ ಒಂದು ಕೊಡುಗೆ, ಸಮಾಜದ ಒಂದು ದಾನ ಧರ್ಮದ ಮೇಲೆ ಈ ಆಶ್ರಮ ನಡೀತಾ ಇದೆ. ಆಸಕ್ತಿ ಇದ್ದವರು ದಾನ ಧರ್ಮಗಳನ್ನು ಕೊಡಬಹುದು ಇಂಥ ಆಶ್ರಮಗಳಿಗೆ. ಇಂಥ ಆಶ್ರಮಗಳು 108,008 ಬೆಳೀಬೇಕು. ದೇಶದಲ್ಲಿ ಸಂಸ್ಕೃತಿ ಪರಂಪರೆ ನೆಲ ನಿಲ್ಲಬೇಕಾದ್ರೆ ಸ್ವಚ್ಛ ಭಾರತ ನಿರ್ಮಾಣ, ಸುಸಂಸ್ಕೃತ ದೇಶ ನಿರ್ಮಾಣ, ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಇಂಥ ಗುರುಕುಲಗಳು 108,008 ಗುರುಕುಲಗಳು ಆದಾಗ ಮಾತ್ರ ಈ ದೇಶದಲ್ಲಿ ಪ್ರಗತಿ ಸಾಧ್ಯ. ಈ ಸಮಾಜದಲ್ಲಿಯೂ ಕೂಡ ಈ ಕೆಟ್ಟ ಚಟಗಳು, ಅನೇಕ ವಲಸು ಪರಂಪರೆಗಳನ್ನು ನಾಶ ಮಾಡೋಕ್ಕೆ ಸಾಧ್ಯ ಇದೆ. ಒಂದು ಜ್ಞಾನದ ಪರಂಪರೆ, ನಮ್ಮ ಋಷಿಮುನಿಗಳು ಕೊಟ್ಟಂಥ ಒಂದು ಜ್ಞಾನ ಪರಂಪರೆಯನ್ನು ನಾವು ನೀವೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಯಾರು 5ನೇ ಕ್ಲಾಸ್ ಎಕ್ಸಾಮ್ ಬರೆದಿದ್ದಾರೋ ಅಂಥವರು ಮಕ್ಕಳನ್ನು 6ನೇ ಕ್ಲಾಸಿಗೆ ಪ್ರವೇಶ ಸೇರಿಸ್ಬೋದು. ಎಲ್ಲ ಉಚಿತವಾಗೇ ಇರುತ್ತೇನೆ, ಸೇರಿದ ಮೇಲೆ ಮಕ್ಕಳಿಗೆ 12 ವರ್ಷ ಉಚಿತವಾಗಿರುತ್ತೆ. ಇದರ ಉಪಯೋಗವನ್ನು ನೀವೆಲ್ಲ ಪಡ್ಕೊಳ್ಳಿ. ಹಾಗೆ ನಿಮಗೆ ಅಡ್ರೆಸ್ಸು, MO ಮಾಡುವಂಥ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ನಾನು
ಯೂಟ್ಯೂಬಲ್ಲಿ ಯೂಟ್ಯೂಬ್ನಲ್ಲಿ ಹಾಕಿರ್ತೀನಿ, ಮುಖ ಪೇಜ್ನಲ್ಲಿ ನೀವೆಲ್ಲ ನೋಡ್ಕೋಬೋದು. ಇದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.